ಜನರ ಒಂದು ಆಶೀರ್ವಾದ ಹೀಗೆ ಇರಲಿ ನಾನು ಇಲ್ಲಿ ಅವರ ಸುಖ ಸಂತೋಷದ ಜೊತೆಯಲ್ಲಿ ಭಾಗಿಯಾಗಲು ಬಂದಿದ್ದೇನೆ ಹೊರತು ಬಾಗಿನ ಅರ್ಪಿಸಲು ನಾನು ಬರಲಿಲ್ಲ ಇಲ್ಲಿ ಪೂಜೆ ಇದೇ ರೀತಿ ಗಂಗಾ ಮಾತೆ ಪ್ರತಿ ವರ್ಷನೂ ಕೂಡ ಮದ್ಲೂರಿನತ್ತ ಹರಿದಿ ಈ ಒಂದು ತಾಲೂಕಿನ ಜನತೆ ಸುಖ ಸಮೃದ್ಧಿಯಿಂದ ಬಾಳ್ಲಿ ಅಂತ ಹೇಳಿಬಿಟ್ಟು ಭಗವಂತನನ್ನ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಬಹಳ ಒಂದು ಸಂತಸದ ಸಮಯ ಇದು ಒಂದು ಐತಿಹಾಸಿಕ ಗಳಿಗೆ ಈ ಒಂದು ಕೀರ್ತಿ ಯಶಸ್ಸು ಇದೆಲ್ಲರಿಗೂ ಕೂಡ ನಮ್ಮ ರೈತಾಪಿ ಕುಟುಂಬದವರು ಈ ಕ್ಷೇತ್ರದ ಲಕ್ಷಾಂತರ ರೈತರಿಗೆ ಸಲ್ಬೇಕು ಆದ್ರಿಂದಲೇ ಇವತ್ತು ಬಾಗಿನ ಕೂಡ ನಮ್ಮ ಅನೇಕ ನಮ್ಮ ಇಲ್ಲಿ ಸ್ಥಳೀಯ ನಾಗರಿಕರು ಅನೇಕ ನಮ್ಮ ಇತರೆ ಸ್ನೇಹಿತರು ಬಂಧುಗಳು ಎಲ್ಲರೂ ಕೂಡ ತಾವು ಬಂದು ಬಾಗಿನ ಅರ್ಪಿಸಬೇಕು ಅಂತ ಹೇಳಿದಾಗ ಇಲ್ಲ ಈ ಕೀರ್ತಿ ರೈತರಿಗೆ ಸಲ್ಬೇಕು ಅವರೇ ಬಾಗಿನ ಅರ್ಪಿಸಲಿ ಅವರೇ ಪೂಜೆ ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ರೈತ ದಂಪತಿಗಳೊಂದಿಗೆ ಇವತ್ತು ಅವರೇ ಇವತ್ತು ಬಾಗಿನ ಅರ್ಪಿಸಿದ್ದಾರೆ ಅವರೇ ಕೆರೆಗೆ ಪೂಜೆ ಮಾಡಿದ್ದಾರೆ ಯಾಕೆಂದರೆ ರೈತರು ನಮ್ಮ ಅನ್ನದಾತರು ಈ ನೀರಿನ ನಿಜವಾದ ಹಕ್ಕುದಾರರು ಸದ್ಬಳಕೆದಾರರು ಯಾರು ಅಂತ ಹೇಳಿದ್ರೆ ರೈತರು ಅದರಿಂದ ನಾ ಅವರ ಮೂಲಕನೇ ಈ ಒಂದು ಪುಣ್ಯ ಕಾರ್ಯವನ್ನು ಇವತ್ತು ಮಾಡಿಸಿದ್ದೇವೆ ಇವತ್ತು ಈ ವರ್ಷ ಮಾತ್ರ ತುಂಬತು ಮುಂದಿನ ವರ್ಷ ನೀರು ಬಿಡಲ್ಲ ಅನ್ನೋ ತಪ್ಪು ಕಲ್ಪನೆ ಇದೆ ಸರ್ ಯಾವ ತಪ್ಪು ಕಲ್ಪನೆ ಬೇಡ ಗೊಂದಲನೂ ಬೇಡ ಬರೋ ವರ್ಷನೂ ನೀರು ಬಿಡ್ತೀವಿ ಅರ್ಪರ್ಪರ್ತ ನೀರಾವರಿ ಯೋಜನೆಯನ್ನು ತಂದು ಅದರ ಮುಖೇನ ಮದ್ಲೂರು ಕೆರೆಗೆ ಅದಕ್ಕೂ ಅದರ ಮುಖೇನ ನಾವು ನೀರು ಹರಿಸ್ತೀವಿ ಯಾವುದೇ ಗೊಂದಲಗಳನ್ನು ಬೇಡ ಇನ್ನೂ ಹೆಚ್ಚುವರಿ ಯೋಜನೆಗಳು ಈ ತಾಲೂಕಿಗೆ ಬರೋದಿದೆ ಎತ್ತಿನಹೊಳೆ ಯೋಜನೆ ಇರ್ಬೋದು ಜೊತೆಯಲ್ಲಿ ನಮ್ಮ ನಾನಾಗಲೇ ಹಲವಾರು ಬಾರಿ ಹೇಳಿದ್ದೀನಿ ನಾನು ಗಾಯತ್ರಿ ಜಲಾಶಯದಿಂದ ಗೌಡಗೆರೆ ಹೋಬಳಿಗೆ ನೀರು ತರ್ತಕ್ಕಂಥ ಒಂದು ಯೋಜನೆ ಇವೆಲ್ಲ ಯೋಜನೆಗಳನ್ನು ಕೂಡ ಅನುಮೋದನೆ ಪಡ್ಕೊಂಡು 2023ನೇ ಇಸ್ವಿ ಒಳಗಡೆನೇ ಇವೆಲ್ಲವೂ ಕೂಡ ಅನುಷ್ಠಾನಕ್ಕೆ ಬರಲಿಕ್ಕೆ ನಾವೆಲ್ಲರೂ ಕೂಡ ಸರ್ವ ಪ್ರಯತ್ನಗಳನ್ನು ಮಾಡ್ತೀವಿ ನಾವು ಅಪ್ಪರ್ಭದ್ರ ಮೇಲ್ದಂಡೆ ಯೋಜನೆಯಿಂದ ಬರುವ ವರ್ಷದ ಏನು ಈ ತಿಂಗಳ ಬಹುಶಃ ಡಿಸೆಂಬರ್ ಅಂತ್ಯದೊಳಗೆ ಅಪ್ಪರ್ಭದ್ರ ನೀರಾವರಿ ಯೋಜನೆ ಅಡಿಯಲ್ಲಿ ಮದ್ಲೂರು ಕೆರೆಗೆ ನೀರು ಹರಿಸತಕ್ಕಂಥ ಒಂದು ಕಾಮಗಾರಿಗೆ ಮುಂದಿನ ತಿಂಗಳು ಚಾಲನೆ ಸಿಗಲಿದೆ ಇಲ್ಲೂ ಕೂಡ ದೊಡ್ಡ ಗಾತ್ರದ ಪೈಪ್ಗಳನ್ನು ಅಳವಡಿಕೆ ಮಾಡಲು ಈಗಾಗಲೇ ಇಂಜಿನಿಯರ್ಗಳು ಎಲ್ಲ ಈ ಭಾಗದಲ್ಲಿ ಸರ್ವೆ ಮಾಡಿ ಮುಂದಿನ ತಿಂಗಳಿಂದ ಈ ಭಾಗಕ್ಕೆ ಏನು ಮದ್ಲೂರು ಇರ್ಬೋದು ಓಜಗುಂಟೆ ಇರ್ಬೋದು ಮೇಲ್ಕುಂಟೆ ಇರ್ಬೋದು ಇವೆಲ್ಲ ಕೆರೆಗಳು ನೀರು ಹರಿಸತಕ್ಕಂಥ ಒಂದು ಕಾಮಗಾರಿಗೆ ಮುಂದಿನ ತಿಂಗಳು ನಮ್ಮ ಇಂಜಿನಿಯರ್ಗಳು ಚಾಲನೆ ನೀಡಿದ್ದಾರೆ ಇಲ್ಲಿ ಏನು ಕೊಟ್ಟದ ಒಂದು ಕೆರೆ ಅದೊಂದು ಭರ್ತಿಯಾಗಬೇಕಾಗಿದೆ ಅಲ್ಲಿಗೆ ನೀರು ಮೇಲ್ಕುಂಟೆ ಒಂದು ಕೊಟ್ಟ ಒಂದು ನೀರು ಹರಿಸಬೇಕಾಗಿದೆ ಅದನ್ನು ಕೂಡ ಹರಿಸತಕ್ಕಂಥ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಇವತ್ತು ಅತ್ಯಂತ ಸಂತಸದ ದಿನ ಒಂದು ಐತಿಹಾಸಿಕ ಕ್ಷಣ ಅಂತಲೇ ಹೇಳ್ಬೋದು ಸಿರಾ ತಾಲೂಕಿನ ಏನು ಮದ್ಲೂರು ಕೆರೆ ಸುಮಾರು 35 ವರ್ಷಗಳ ನಂತರ ಕೋಡಿ ಬಿಡ್ಡಿ ಹರಿದಿರ್ತಕ್ಕಂಥದ್ದು ಇಡೀ ಒಂದು ತಾಲೂಕಿನ ಎಲ್ಲ ರೈತಾಪಿ ಕುಟುಂಬದವರಿಗೆ ಎಲ್ಲ ನಾಗರಿಕರು ಕೂಡ ಮಂದಹಾಸ ಉಂಟು ಮಾಡಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿಯನ್ನು ಸಿರಾ ತಾಲೂಕಿನ ಜೀವನಾಡಿಯಾಗಿರ್ತಕ್ಕಂಥ ಮದ್ಲೂರು ಕೆರೆಗೆ ಸಮರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಧೀಮಂತ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರಿಗೆ ಪ್ರಪ್ರಥಮವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತು ಚುನಾವಣೆ ಪೂರ್ವ ಅವರು ಏನು ಮಾತು ಕೊಟ್ಟಿದ್ರು ಮಾತಿನಂತೆ ಇವತ್ತು ನಡ್ಕೊಂಡಿದ್ದಾರೆ ಕಳೆದ ಬಾರಿ ಸುಮಾರು 68 ದಿನಗಳ ಕಾಲ ನೀರು ಹರಿಸಿದ್ರು ಕೂಡ ಮದ್ಲೂರು ಕೆರೆ ತುಂಬಲಿಕ್ಕೆ ಆಗಲಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಒಣ ಪರಿಸ್ಥಿತಿ ಒಣ ವಾತಾವರಣ ಈ ಒಂದು ಕೆರೆಯಲ್ಲಿ ಆವರಿಸ್ಕೊಂಡಿತ್ತು ಯಾಕೆಂದರೆ 35 ವರ್ಷದಿಂದ ನೀರು ಬಂದಿರಲಿಲ್ಲ ಇಲ್ಲಿ ಆದರೆ ಇವಾಗ ಈ ಬಾರಿ ನೀರು ಬಿಟ್ಟಂಥ ಒಂದು ಸಂದರ್ಭದಲ್ಲಿ ಇವತ್ತು ನಿಜಕ್ಕೂ ಕೂಡ ಹೇಮಾವತಿಯಿಂದ ಜುಲೈ 27ನೇ ತಾರೀಕಿಂದ ನೀರು ಹರಿಸ್ಲಿಕ್ಕೆ ಶುರು ಮಾಡಿದರು ಅದರ ಪೂರಕ ಇವತ್ತು ನಿಜಕ್ಕೂ ಕೂಡ ಇವತ್ತು ಮಳೆಯ ಒಂದು ವರ್ಣನ ಒಂದು ಕೃಪಕಟಾಕ್ಷ ದೈವ ಕೃಪಕಟಾಕ್ಷ ಈ ಒಂದು ತಾಲೂಕಿನ ಸಮಗ್ರ ರೈತ ಬಾಂಧವರು ಮತ್ತು ಎಲ್ಲ ನಾಗರಿಕರ ಒಂದು ಅಭಿಲಾಷೆಯಂತೆ ಇವತ್ತು ಇವತ್ತು ಕೆರೆ ತುಂಬಿ ಕೋಡಿ ಹರಿತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಒಂದು ಸಂತೋಷದ ವಿಷಯ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಸರ್ಕಾರದ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ಲಕ್ಕೂ ಕೂಡ ಸಹಕಾರ ಕೊಟ್ಟು ಪ್ರೋತ್ಸಾಹ ನೀಡಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ಸಾಹೇಬರಿಗೆ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿ ಸಾಹೇಬರಿಗೆ ಎಲ್ಲರಿಗೂ ಕೂಡ ಸಮಸ್ತ ಈ ತಾಲೂಕಿನ ಎಲ್ಲ ನಾಗರಿಕರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಲು ಬಯಸ್ತೇನೆ ನಾನು ಈಗ ನೀರು ಹೇಮಾವತಿ ನೀರು ತುಮಕೂರು ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಬೇಕಾಗಿಲ್ಲ ಈಗ ಯಾಕೆಂದರೆ ಯಥೇಚ್ಛವಾಗಿ ಎಲ್ಲರಿಗೂ ಕೂಡ ನೀರು ತಲುಪಿದೆ ಮಳೆನೂ ಕೂಡ ಚೆನ್ನಾಗಾಗಿರೋದ್ರಿಂದ ನಾನು ನಿನ್ನೆ ಮಾಧುಸ್ವಾಮಿ ಸಾಹೇಬರ ಹತ್ರ ಮಾತಾಡಿ ಇನ್ನೂ ಒಂದು 20-25 ದಿನಗಳ ಕಾಲ ನಮ್ಮ ಭಾಗಕ್ಕೆ ನೀರು ಹರಿಸಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ದೇನೆ ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿ
ಚಿರಂತ ಲೈವ್ ಲೈವ್ ಅಲ್ಲಿ ಸುಂದರ ಮೈಸೂರು ಅಲ್ವೇ ಇದನ್ನ ಅತ್ಯಂತ ಐತಿಹಾಸಿಕ ದಿನ ಶಿರಾದ ಇತಿಹಾಸದಲ್ಲಿ ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕಾದಂತ ಒಂದು ಸುವರ್ಣ ದಿನ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಸುಮಾರು ವರ್ಷಗಳ ನಂತರ ಕೊಂದೂರು ಕೆರೆ ಕೋಡಿಬಿದ್ದಿ ಹರಿಸ್ತಕ್ಕಂಥದ್ದು ಈ ಒಂದು ತಾಲೂಕಿನ ಸಮಗ್ರ ನಾಗರಿಕರು ರೈತರಿಗೆ ಅತ್ಯಂತ ಒಂದು ಮಂದಹಾಸ ಈ ಒಂದು ದಿನ ತಂದುಕೊಂಡಿದೆ ಅಂತ ಹೇಳ್ಬಿಟ್ಟು ನಾನಾದರೂ ಭಾವಿಸ್ತೇನೆ. 200 ಕಿಲೋಮೀಟರ್ ಬರ್ತಕ್ಕಂಥ ಕಾವೇರಿ ನೀರನ್ನು ನಮ್ಮ ಬರಪೀಡಿತ ಪ್ರದೇಶ ಬರಪೀಡಿತ ಪ್ರದೇಶಕ್ಕೆ ಅರ್ಪಣೆ ಮಾಡಿದ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ಅವರಿಗೆ ಪ್ರಪ್ರಥಮವಾಗಿ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳು ಕೃತಜ್ಞತೆಗಳನ್ನು ಹೇಳುತ್ತೇನೆ. ಏಕೆಂದರೆ ಅವರ ಒಂದು ಪ್ರಯತ್ನದಿಂದ ಅವರು ಏನು ವಾಗ್ದಾನ ಮಾಡಿದ ಚುನಾವಣೆ ಇವತ್ತಿನ ದಿನ ಇಲ್ಲಿ ಮದಲೂರು ಕೆರೆಗೆ ಬಂದು ಭಾಳ ಖುಷಿ ಆಗ್ತಾ ಇದೆ. ಭಾಳಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ದೀರಾ. ವಾತಾವರಣವೂ ಭಾಳ ಚೆನ್ನಾಗಿದೆ. ಹರಿಯೋ ನೀರು ನೋಡಲಿಕ್ಕೆ ಯಾರಿಗೆ ಖುಷಿ ಆಗೋದಿಲ್ಲ. ಹೆಚ್ಚು ಕಡಿಮೆ ಇಲ್ಲಿ ಒಂದು ರೀತಿ ಹಬ್ಬದ ವಾತಾವರಣನೇ ಇರೋದ್ರಿಂದ ನಾನು ನಿಮ್ಮ ಜೊತೆ ಬಂದು ನಿಮ್ಮ ಖುಷಿನಲ್ಲಿ ಭಾಗಿಯಾಗೋಣ ಅಂತ ನನ್ನ ಇಚ್ಛೆ ಇತ್ತು. ಅದೇ ರೀತಿ ನಮ್ಮ ಮನೆಯವರು ಕರ್ಕೊಂಡು ಬಂದಿದ್ದಾರೆ ಖುದ್ದಾಗಿ, ಅವರೇ ಡ್ರೈವ್ ಮಾಡಿಕೊಂಡು. ಸೊ ಭಾಳಷ್ಟು ಧನ್ಯವಾದಗಳನ್ನ ಹೇಳ್ತೀನಿ. ತಮ್ಮೆಲ್ಲರ ಪ್ರೀತಿ ಇದೇ ರೀತಿ ಇರಲಿ ಮುಂದಿನ ವರ್ಗಗಳು. ಹಾಗಾಗಿ ತಾಯಿ ಅಮ್ಮಾಜಿಗೆ ಗಂಗಾಮಾತೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ನಂಜಾವತ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸಿ ಶಿರಾ ತಾಲೂಕಿನ ಎಲ್ಲ ಜನರಿಗೆ ನನ್ನ ಶರಣು ಶರಣಾರ್ಥಿಗಳು. ನಿನ್ನೆ ನವೆಂಬರ್ 26 ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ. ಬಾಬು ಜಗಜೀವನ್ ರಾಮ್ರವರು ಈ ದೇಶ ಹೆಂಗಿರಬೇಕು, ಹೆಂಗೆ ಆಡಳಿತ ಮಾಡಬೇಕು ಅನ್ನೋದನ್ನ ಸಮರ್ಪಣೆ ಮಾಡಿದ್ರು. ಹಾಗೆ ನಮ್ಮ ರಾಜೇಶ್ ಗೌಡರು ಮದ್ಲೂರು ಕೆರೆಯನ್ನು ತುಂಬಿಸಿ ಎಲ್ಲ ರೈತರಿಗೆ ಸಮರ್ಪಣೆ ಮಾಡಿದಂಥ ದಿನ ಆಗಿದೆ. ಬಹುಶಃ ನಮಗೆ ಸ್ವರ್ಗ ಸಿಕ್ಕದಷ್ಟೇ ಸಂತೋಷ ಆಗಿದೆ ಅಂತ ರಾಜೇಶ್ ಗೌಡ್ರನ್ನ ಪಡೆದಂಥ ನಾನು ನಿನ್ನೆ ಮೂಡಲಿರಪ್ಪನವ್ರಿಗೆ ಹೇಳಿದೆ, ಕಾಲಿಗೆ ಬಿದ್ದು ಈ ಸಮಾಜಕ್ಕೆ ಒಳ್ಳೆಯ
ಅಂತ ಮಗನನ್ನು ಪಡೆದಿರತಕ್ಕಂಥ ಮೂಡ್ಲೇರಪ್ಪ ದಂಪತಿಗಳಿಗೆ ಮತ್ತು ರಾಜೇಶ್ ಗೌಡರಿಗೆ ಸಮಸ್ತ ಎಲ್ಲ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ। ಬಾಗಿನ ಕೊಟ್ಟರಲ್ಲ ನಿಮಗೆ ಅನಿಸ್ತದೆ ಈಗ अरे ये नहीं।